ಎಸ್ ನಮಸ್ಕಾರ ವೀಕ್ಷಕರೇ ನಮ್ಮ ಜೊತೆ ಇದರೊಬ್ಬರು ಸ್ಪೆಷಲ್ ವ್ಯಕ್ತಿ ಇವತ್ತು ಇವರು ಅಜಾನಬಾಹು ದೇಹ ಕೈಯಲ್ಲಿ ಸ್ಟೆತಸ್ಕೋಪ್ ಇಟ್ಕೊಂಡ್ರೆ ರೋಗಿಗಳ ಎದೆ ಬಡಿತನ ಚೆಕ್ ಮಾಡ್ತಾರೆ ಅದೇ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರೆ ಅಭಿಮಾನಿಗಳ ಎದೆ ಬಡಿತನ ಚೆಕ್ ಮಾಡ್ತಾರೆ ವೃತ್ತಿಯಲ್ಲಿ ಡಾಕ್ಟರ್ ಆದರೂ ಕೂಡ ಇವ್ರಿಗೆ ಸಿನಿಮಾನ ಹುಚ್ಚು ಕೂಡ ಬಿಟ್ಟಿಲ್ಲ ಆದರೆ ಸಿಕ್ಕಿರೋ ಅವಕಾಶಗಳೆಲ್ಲವನ್ನು ಕೂಡ ಸದುಪಯೋಗ ಪಡಿಸ್ಕೊಂಡು ಇವತ್ತು ಮತ್ತಷ್ಟು ಅವಕಾಶಗಳಿಗೆ ವೆಯ್ಟ್ ಮಾಡ್ತಾ ಇರುವಂತಹ ಡಾಕ್ಟರ್ ಕಮ್ ಆಕ್ಟರ್ ನಮ್ಮ ಕಲ್ಪತರು ನಾಡಿನ ಯಂಗ್ ಟೈಗರ್ ಇವತ್ತು ನಮ್ಮ ಜೊತೆ ಇದ್ದಾರೆ ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ದರ್ಶನ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ವೆರಿ ಮಚ್ ಎಸ್ ಭಾಳ ಖುಷಿ ಆಗ್ತಾ ಇದೆ ಹೇಗೆ ಅನಿಸ್ತಾ ಇದೆ ನಿಮಗೆ ಇವಾಗ ಹೇಗಿದೆ ಪ್ರೊಫೆಷನ್ ಹೇಗಿದೆ ಸಿನಿಮಾ ಅಥವಾ ಸುಮಾರಿದೆ ನಿಮ್ಮ ಬಗ್ಗೆ ವಿಚಾರಿಸ್ಕೊಳ್ಳುವಂಥದ್ದು ನಿಮ್ದಾಗಿ ಒಂದು ಚಿಕ್ಕದೊಂದು ಇಂಟ್ರೊಡಕ್ಷನ್ ಕೊಟ್ಬಿಡಿ ದರ್ಶನ್ ಅಂತ ಸದ್ಯಕ್ಕೆ ಮೂರು ಸಿನಿಮಾಗಳಲ್ಲಿ ಮಾಡಿದ್ದೀನಿ ಕನಕ ದುನಿಯಾ ವಿಜಯ್ ಸರ್ ತಮ್ಮನ ಪಾತ್ರ ಮಾಡಿದೆ ಅನಿಲ್ ಬದ್ಲು ಅವರ ತಮ್ಮನ ಪಾತ್ರ ಮಾಡಿದೆ ಅನಿಲ್ ಬದ್ಲು ಅಂತ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು ಭರಾಟೆ ಅನ್ನೋ ಸಿನಿಮಾದಲ್ಲಿ ಹೀರೋಯಿನ್ ಬ್ರದರ್ ಪಾತ್ರ ಮಾಡಿದೆ ಅರ್ಜುನ್ ಗೌಡ ಅನ್ನೋ ಸಿನಿಮಾದಲ್ಲಿ ವಿಲನ್ ಪಾತ್ರ ಮಾಡಿದೆ ಸೊ ಪ್ರೊಫೆಷನಲ್ಲಿ ನಾನು ಒಬ್ಬ ಡಾಕ್ಟರ್ ಎಂ ಬಿ ಬಿ ಎಸ್ ಮಾಡಿದ್ದು ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹುಬ್ಳಿ ಎಂ ಎಸ್ ಮಾಡಿದ್ದು ತುಮಕೂರಲ್ಲಿ ಜನರಲ್ ಸರ್ಜರಿ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಸೊ ಇವಾಗ ಪ್ರೆಸೆಂಟ್ಲಿ ಎಂ ಸಿ ಹೆಚ್ ಮಾಡ್ತಾ ಇದ್ದೀನಿ ಎಂ ಸಿ ಹೆಚ್ ಅಂದ್ರೆ ಸೂಪರ್ ಸ್ಪೆಷಾಲಿಟಿ ನ್ಯೂರೋ ಸರ್ಜರಿ ಸದ್ಯಕ್ಕೆ ಮಾಡ್ತಾ ಇರೋ ತಂಜಾವೂರ್ ಮೆಡಿಕಲ್ ಕಾಲೇಜ್ ತಮಿಳ್ನಾಡು ಆಲ್ ಇಂಡಿಯಾ ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡಿ ತಂಜಾವೂರ್ ಗವರ್ಮೆಂಟ್ ಕಾಲೇಜಲ್ಲಿ ಸೀಟ್ ತಗೊಂಡು ಈಗ ಸದ್ಯಕ್ಕೆ ನ್ಯೂರೋ ಸರ್ಜರಿ ಮಾಡ್ತಾ ಇದ್ದೀನಿ ಸೊ ನಾನು ಪ್ರೊಫೆಷನಲಿ ಒಬ್ಬ ಡಾಕ್ಟ್ರೆ ಸಿನಿಮಾ ನನಗೆ ಯಾವತ್ತಿದ್ರು ಪ್ಯಾಷನ್ ಓಕೆ ಸೊ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಓಕೆ ನೋಡೋಣ ಫೈನ್ ನಾನು ಅವಾಗಲೇ ನಿಮಗೆ ಹೇಳಿದ್ನಲ್ಲ ಇವರು ಆ್ಯಕ್ಟರ್ ಕಮ್ ಡಾಕ್ಟರ್ ಯಂಗ್ ಟೈಗರ್ ಅಂತ ನಿಜಕ್ಕೂ ನೋಡೋಕ್ಕೂ ಹಾಗೆ ಟೈಗರ್ ಥರನೇ ಇದ್ದಾರೆ ಇವರು ಸೊ ಖುಷಿ ಆಗುತ್ತೆ ಇವಾಗ ನಿಜವಾಗ್ಲೂ ನಿಮ್ದು ಮಸಲ್ಸ್ ಅದೆಲ್ಲ ನೋಡ್ತಾ ಇದ್ರೆ ಭಾಳ ಖುಷಿ ಆಗುತ್ತೆ ಹೇಳಿ ಹೆಂಗೆ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರಿ ಸಿನಿಮಾಗೆ ಬರಬೇಕು ಅಂತ ನೀವು ಹೆಂಗೆ ಹೆಂಗೆ ಸಿಕ್ತು ನಿಮ್ಮ ಸಿನಿಮಾಗೆ ಬರಬೇಕು ಅನ್ನೋ ಒಂದು ಮೈನ್ ಥಾಟ್ಸ್ ಹೆಂಗೆ ಬಂತು ನಿಮಗೆ ಸರ್ ಆ್ಯಕ್ಚುಲಿ ನಾನು ಸಿನಿಮಾ ಮಾಡಬೇಕು ಅಂತ ನಾನು ಸಣ್ಣ ವಯಸ್ಸಿಂದ ನನ್ನದೊಂದು ಆಸೆ ಓಕೆ ಗೊತ್ತಿಲ್ಲ ನಾನು ಸಿನಿಮಾ ನೋಡಿಕೊಂಡೇ ಬೆಳೆದೆ ತುಂಬ ಜಾಸ್ತಿ ನನ್ನ ವಯಸ್ಸಿನ ಹುಡುಗರೆಲ್ಲ ಕಾರ್ಟೂನ್ ನೆಟ್ವರ್ಕ್ ನೋಡ್ತಾ ಇದ್ರೆ ನಾನು ಜಾಸ್ತಿ ಸಿನಿಮಾಗಳು ನೋಡ್ತಾ ಇದ್ದೆ ಅವಾಗಿನ ನನಗೆ ಸಿನಿಮಾ ಕಡೆ ಒಂದು ಓರಿಯೆಂಟೇಷನ್ ಇತ್ತು ಓಕೆ ಜೊತೆಗೆ ನಮ್ಮ ದೊಡ್ಡಪ್ಪ ಅವರು ಕೆಲವು ನಾಟಕಗಳೆಲ್ಲ ಮಾಡ್ತಾ ಇದ್ರು ಅದನ್ನ ನೋಡ್ತಾ ಇದ್ನಲ್ಲ ಸೊ ನಟನೆ ಬಗ್ಗೆ ಒಂದು ಆಸಕ್ತಿ ಇತ್ತು ಓಕೆ ಸೊ ನಮ್ಮ ನಾನು ಓದಿದ ಒಂದು ಸ್ಕೂಲ್ ಕೂಡ ಅದೇ ರೀತಿ ಇತ್ತು ಸೊ ನಮಗೆ ಪ್ರೆಷರ್ ಇರ್ತಾ ಇರಲಿಲ್ಲ ಯಾವುದೇ ರೀತಿಯಾದಂಥ ಪ್ರೆಷರ್ ಇರ್ತಾ ಇರಲಿಲ್ಲ ನೀವೇನು ಮಾಡೋದಿದೆಯೋ ನೀವು ಫ್ರೀಯಾಗಿ ಮಾಡಿ ಅನ್ನೋ ಥರ ಇರ್ತಾ ಇತ್ತು ಟಿ ವಿ ಎಸ್ ಸ್ಕೂಲ್ ಅಂತ ತುಮಕೂರಲ್ಲಿ ಸೊ ಇವಾಗ ಯಾವ ಥರ ಸ್ಕೂಲ್ ಇದೆ ನಮ್ದು ಒಂದು 10 ವರ್ಷದಿಂದ ಅದೇ ಥರ ಇತ್ತು ಓಕೆ ಸೊ ಅಲ್ಲಿ ನಮ್ಮ ಸ್ಕೂಲಲ್ಲಿ ನಮಗೆ ಡ್ರಾಮಾ ಕ್ಲಾಸಸ್ ಇರ್ತಾ ಇತ್ತು ಆರ್ಟ್ ಕ್ಲಾಸಸ್ ಇರ್ತಾ ಇತ್ತು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರ್ತಾ ಇತ್ತು ಸೊ ಅಲ್ಲಿ ಡ್ರಾಮಾ ಕ್ಲಾಸಸ್ ಇರ್ತಾ ಇತ್ತಲ್ಲ ಸೊ ಐ ವಾಸ್ ಲೈಕ್ ಬಾಲ್ಯದಿಂದನೇ ಎಲ್ಲ ಒಂದು ತಯಾರಿನ ಮಾಡ್ಕೊಂಡಿದ್ರೆ ತಯಾರಿ ಅಂತ ಇರಲಿಲ್ಲ ಬಟ್ ಅದು ಆಸಕ್ತಿ ಬರೋದಕ್ಕೆ ಅದು ಕಾರಣ ಆಯ್ತು ಸೊ ನಾಟಕಗಳು ಮಾಡ್ತಾ ಇದ್ವಿ ನಮ್ಮ ಸ್ಕೂಲಲ್ಲೂ ನಾಟಕಗಳು ಮಾಡ್ತಾ ಇದ್ವಿ ಸೊ ಅವಾಗೆಲ್ಲ ಬೀದಿ ನಾಟಕಗಳೆಲ್ಲ ತುಂಬಾ ಮಾಡಿದೀವಿ ಸೊ ಹಾಗಾಗಿ ಒಂದು ಆಸೆ ಇತ್ತು ಸೊ ಸಿನಿಮಾ ತಲೆಯಲ್ಲಿತ್ತು ಬಟ್ ಒಂದು ಮಾತಿತ್ತು ಏನು ಅಂದ್ರೆ ಸಿನಿಮಾಗೆ ಬರಬೇಕು ಅಂದ್ರೆ ನೀವು ನೋಡೋದಕ್ಕೆ ಚೆನ್ನಾಗಿರಬೇಕು ಇಲ್ಲ ನಿಮಗೆ ಬ್ಯಾಕ್ಗ್ರೌಂಡ್ ಇರಬೇಕು ಇಲ್ಲ ನಿಮ್ಮ ಕೈಯಲ್ಲಿ ದುಡ್ಡು ಇರಬೇಕು ನಾರ್ಮಲ್ ಆಗಿ ನಮ್ಮಂಥವ್ರೆಲ್ಲ ಬರೋಕ್ಕಾಗಲ್ಲ ಅನ್ನೋ ಒಂದು ಮಾತಿತ್ತು ಸೊ ಇಲ್ಲೆಲ್ಲ ಇಲ್ಲಪ್ಪ ನಮ್ಮಂಥವ್ರಿಗೆ ಆಗಲ್ಲ ಮನೆಯಲ್ಲೂ ಅದೇ ಥರ ಹೇಳ್ತಾ ಇದ್ರು ನಮಗೆಲ್ಲ ಆಗಲ್ಲಪ್ಪ ಇದು ಓದ್ಬಿಡು ನೀನು ಓದ್ ನಾವು ಓದೋದಷ್ಟೇ ನಮಗೆ ಕೈ ಹಿಡಿಯೋದು ನಾವು ಇವತ್ತು ಓದಬೇಕು ನಾಳೆ ಅದರಲ್ಲೇ ನಾವು ಊಟ ಮಾಡಬೇಕು ಇದೆಲ್ಲ ನಮಗಲ್ಲ ಅಂತ ಹೇಳ್ತಾ ಇದ್ರು ನಾನು ನಂಬಿದ್ದೆ ಬಟ್ ಎಲ್ಲಿ ತನಕ ಅಂದರೆ ದುನಿಯಾ ಸಿನಿಮಾ ಬರೋ ತನಕ ಸೊ ದುನಿಯಾ ಸಿನಿಮಾ ನೋಡಿದೆ ನಾನು ಫಸ್ಟ್ ಪಿ ಯು ಸಿ ನೋಡಿದ್ದು ನಾನು 10th ಅಲ್ಲಿದ್ದಾಗ ರಿಲೀಸ್ ಆಯಿತು ಎಕ್ಸಾಮ್ ಬರೆದಿದ್ದೆ ಅನ್ಕೋತೀನಿ ಬಟ್ ನಾನು ನೋಡಿದ್ದು ಫಸ್ಟ್ ಪಿ ಯು ಸಿ ಸೊ ಅಲ್ಲಿಂದ ನನಗೆ ಮತ್ತೆ ನನ್ನ ಆಸೆ ರಿವೈವ್ ಆಯಿತು ಸೊ ಇಲ್ಲ ಇಲ್ಲ ದುನಿಯಾ ಸಿನಿಮಾ ನೋಡಿ ದುನಿಯಾ ವಿಜಯ್ ಅವರು ಪ್ರೂವ್ ಮಾಡಿದ್ರು ನೀವು ಗೆಲ್ಲಬೇಕು ಅಂದ್ರೆ ಜನ ನಿಮ್ನ ಇಷ್ಟಪಡಬೇಕು ಅಂದ್ರೆ ಬಣ್ಣ ಮ್ಯಾಟರ್ ಆಗಲ್ಲ ನಿಮ್ಮ ಲುಕ್ ಮ್ಯಾಟರ್ ಆಗಲ್ಲ ನಿಮ್ಮ ಬ್ಯಾಕ್ಗ್ರೌಂಡ್ ಮ್ಯಾಟರ್ ಆಗಲ್ಲ ನೀವು ಕಷ್ಟಪಡೋ ತಾಕತ್ತಿದ್ಯಾ ಜನ ನಿಮ್ನ ಇಷ್ಟಪಡ್ತಾರ ನೀವು ಸ್ಟಾರ್ ಆಗ್ತೀರಾ ಓಕೆ ಸೊ ಅವ್ರನ್ನ ನೋಡಿ ನನಗೆ ಒಂದು ಇನ್ಸ್ಪಿರೇಷನ್ ಬಂತು ಇಲ್ಲಪ್ಪ ನಾವು ಆಗ್ಬೋದು ಎಲ್ಲೋ ಒಂದ್ ಕಡೆ ದುನಿಯಾ ವಿಜಯ್ ಅವ್ರನ್ನ ನೋಡಿ ತುಂಬಾ ಇನ್ಸ್ಪೈರ್ ಆದ್ರಿ ಅನ್ಸುತ್ತೆ ದುನಿಯಾ ವಿಜಯ್ ಅವರೇ ನನಗೆ ಇನ್ಸ್ಪಿರೇಷನ್ ಸಿನಿಮಾಗೆ ಬರಕ್ಕೆ ಓಕೆ ನಿಜ ಖಂಡಿತ ನಿಜ ಅವ್ರನ್ನ ನೋಡಿದೆ ಅವರು ಯಾವ ದಾರಿಲಿ ನಡೆದ್ರು ಆ ದಾರಿಲೇ ನಾನು ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ಅನ್ಸುತ್ತೆ ನಿಮ್ಮ ಈ ಬಾಡಿ ಬಿಲ್ಡ್ ಮಾಡೋದಾಗಿರ್ಬೋದು ದುನಿಯಾ ವಿಜಯ್ ಅವ್ರನ್ನ ಯಾವಾಗ ನೋಡಿದೆ ಅವ್ರ ಆರ್ಟಿಕಲ್ ಗಳನ್ನೆಲ್ಲ ಓದಿ ಅವ್ರ ಇಂಟರ್ವ್ಯೂಗಳನ್ನೆಲ್ಲ ನೋಡೋದು ಇಲ್ಲೂ ನೆಪ್ಪ ಇದೆ ತುಂಬಾ ಅವ್ರ ಇಂಟರ್ವ್ಯೂಗಳನ್ನ ನೋಡಿ ಅವ್ರು ಏನ್ ಮಾಡ್ತಾರೋ ಅದನ್ನ ನಾನು ಫಾಲೋ ಮಾಡಬೇಕು ಸೊ ನನಗೆ ಒಂದು ಸಿನಿಮಾಗೆ ಹೋಗ್ಬೇಕು ಅನ್ನೋ ಆಸೆ ಅವಾಗಿಂದ ಇತ್ತು ಮುಂಚೆಯಿಂದ ಇತ್ತು ಬಟ್ ಅಲ್ಲಿಂದ ಅದು ರಿವೈವ್ ಆಯ್ತು ಓ ನಾವು ಮಾಡ್ಬೋದಪ್ಪ ಆಗದೆ ಇರುವಂತದ್ದೇನಲ್ಲ ಸೊ ಯಾವ ರೀತಿ ಮಾಡ್ಬೋದು ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೋಬೇಕು ಹೌದು ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೋಬೇಕು ಕಷ್ಟಪಡಬೇಕು ಜನಗಳಿಗೆ ಇಷ್ಟ ಆಗಬೇಕು ಸೊ ಹಾಗಾಗಿ ನಾನು ಅವ್ರ ದಾರಿಲಿ ಹೋಗೋಣ ಅಂತ ಡಿಸೈಡ್ ಮಾಡಿದೆ ಅವ್ರು ಹೇಗೆ ಹೋಗಿದ್ರು ಜಿಮ್ ಸ್ಟಂಟ್ಸ್ ನಾನು ಅಷ್ಟೇ ಅವಾಗ ಪಿ ಯು ಸಿಯಲ್ಲಿ ಜಿಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಒಂಥರ ಟ್ಯೂಷನ್ ಕಳಿಸ್ತಾ ಇದ್ರು ಮನೇಲಿ ನಮ್ಮನೆಯಲ್ಲಿ ಓದೋದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಯೂಶಲಿ ಸಿನಿಮಾ ಅಂತ ಬಂದಾಗ ಯಾವ ಪೇರೆಂಟ್ಸ್ ಕೂಡ ಅಷ್ಟಾಗಿ ಒಲವು ತೋರಿಸಲ್ಲ ಅಂದ್ರೆ ಈಗ 90s ಕಿಡ್ಸ್ ಏನಿದ್ರು ಅವ್ರಿಗೆ ಈಗ ಇದೆ ಬಟ್ ಅವಾಗ ಆತರ ಇರಲಿಲ್ಲ
ಅಲ್ಲ ಹೇಗೆ ಸಾಧ್ಯ ಆಯ್ತಂತ ಇವಾಗ ಏನಂದ್ರೆ ಓಕೆ ಫೈನ್ ಓದ್ತಾ ಇದ್ರಿ ಇನ್ಸ್ಪಿರೇಷನ್ ಆಗಿ ತಗೊಂಡ್ರಿ ದುನಿಯಾ ವಿಜಯವ್ರನ್ನ ಫೈನ್ ಇವಾಗ ಹೋಗ್ಬೇಕು ಕಾಲಿಡ್ಬೇಕು ಇಂಡಸ್ಟ್ರಿ ಕಾಲಿಡ್ಬೇಕಂದ್ರೆ ಹೇಗೆ ಯಾವ ಕಡೆಯಿಂದ ಅವ್ರು ಯಾರಿಂದ ಹೋದ್ರಿ ನೀವು ಅದು ಇಂಟ್ರೆಸ್ಟ್ ಇದ್ದಿದ್ರಿಂದ ನಾನು ನಮ್ಮ MBBS ಸಿಕ್ತು ಪಿ ಯು ಸಿಯಲ್ಲಿ ಓದ್ಕೊಂಡೆ MBBS ಸೀಟ್ ಸಿಕ್ತು MBBS ಮಾಡೋದಕ್ಕೆ ಹೋದೆ ಆದರೂ ಸಿನಿಮಾ ಒಂದು ಆಸಕ್ತಿ ಇತ್ತು ಇಂಟ್ರೆಸ್ಟ್ ಹಾಗೆ ಇತ್ತು ಅಲ್ಲಿ MBBS ಹೋದಾಗಲೂ ಕೂಡ ನಮಗೆ ಕಲ್ಚರಲ್ ಆಕ್ಟಿವಿಟೀಸ್ ಬಹಳ ಚೆನ್ನಾಗಿ ನಡೀತಾ ಇತ್ತು ಎನ್ಕರೇಜ್ಮೆಂಟ್ ಇರ್ತಾ ಇತ್ತು ಸೊ ನಾವು ಕೂಡ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ ಗೆಲ್ತಾ ಇದ್ವಿ ಸೊ ಆ ಗೆಲ್ಲೋದೆಲ್ಲ ನಮಗೊಂಥರ ಮೋಟಿವೇಶನ್ ಓಕೆ ನಾನು ಮಾಡ್ಬೋದಪ್ಪ ಮುಂದೆ ಏನಾದರೂ ಅನ್ನೋ ಒಂದು ಮೋಟಿವೇಶನ್ ಸಿಗ್ತಾ ಇತ್ತು ಸೊ ಹಾಗಾಗಿ ಮೋನೋ ಆಕ್ಟಿಂಗ್ ಅಲ್ಲಿ ಯಾವಾಗಲೂ ಫಸ್ಟ್ ಪ್ರೈಸ್ ಬರ್ತಾ ಇತ್ತು ಮಿಮಿಕ್ರಿ ಮೋನೋ ಆಕ್ಟಿಂಗ್ ಪ್ಲಸ್ ನಮ್ಮದೇ ಒಂದು ಟೀಮ್ ಇತ್ತು ನಮ್ಮ ಡಾಕ್ಟರ್ಸ್ ತುಂಬ ಜನ ಇದ್ದಾರೆ ಬೆಂಗಳೂರಲ್ಲಿ ಡಾಕ್ಟರ್ ಸಂತೋಷ್ ಅಂತ ಆರ್ಥೋಪೆಡಿಷಿಯನ್ ಅಭಿಷೇಕ್ ಅಂತ ಅವರು ತುಮಕೂರು ಅವರು ಡರ್ಮಟಾಲಜಿಸ್ಟ್ ಓಕೆ ನಾವೆಲ್ಲ ಸೇರಿ ನಾಟಕಗಳು ಮಾಡ್ತಾ ಇದ್ವಿ ನಾವೇ ಸ್ಕ್ರಿಪ್ಟ್ ಬರಿತಾ ಇದ್ವಿ ಸೂಪರ್ ನಾವೇ ಸ್ಕ್ರಿಪ್ಟ್ ಬರೆದು ಎಷ್ಟೋ ನಾಟಕಗಳು ಮಾಡಿದ್ದೀವಿ ಎಲ್ಲದೂ ಹಿಟ್ ಆಗಿದೆ ಸೊ ಹಾಗಾಗಿ ನಮ್ಗೆ ಅಲ್ಲಿಂದನೂ ಒಂದು ಇಂಟ್ರೆಸ್ಟ್ ಮತ್ತೆ ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡ್ತಾ ಇದ್ವಿ ಇಂಟ್ರೆಸ್ಟ್ ಕ್ಯಾರಿ ಆಯಿತು ಸೊ ಮುಗೀತು MBBS ಆದಮೇಲೆ ಯಾವಾಗಾದರೂ ಹೋಗಬೇಕು ಅಂದ್ಕೊಂಡಿದ್ದೆ ಸೊ ಆಮೇಲೆ ಸಿದ್ಧಾರ್ಥದಲ್ಲಿ ಸೀಟ್ ತಗೊಂಡೆ MS ಓಕೆ ಸೊ ಜನರಲ್ ಸರ್ಜರಿ ಫಸ್ಟ್ ಇಯರ್ ಜನರಲ್ ಸರ್ಜರಿ ಆಯ್ತು ಬಿಡಪ್ಪ ಸೀಟ್ ತಗೊಂಡಿದ್ದಾಗಿದೆ ಜನರಲ್ ಸರ್ಜರಿ ಮುಗಿಸ್ಬಿಟ್ಟು ಸಿನಿಮಾಗೆ ಹೋಗೋಣ ಅಂತ ಇತ್ತು ಸೊ ಯಾವಾಗಲೂ ಒಂದು ಟೈಮಲ್ಲಿ ಒಂದು ಮದುವೆಗೆ ಹೋದೆ ಆಕಸ್ಮಿಕ ಹೋಗಿ ಒಂದು ಮದುವೆಗೆ ಹೋದೆ ಜಿಮ್ ಎಲ್ಲ ನಾನು ಕಂಟಿನ್ಯೂ ಇಟ್ಕೊಂಡಿದ್ದೆ ಸೊ ಯಾವಾಗ ವಿಜಯ್ ಅವ್ರನ್ನ ಇನ್ಸ್ಪಿರೇಷನ್ ಇಟ್ಕೊಂಡಿದ್ನಲ್ಲ ದುನಿಯಾ ವಿಜಯ್ ಸರ್ ಎಲ್ಲ ಒಂದ್ ಕಡೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದೆ ಯಾವಾಗದಾದ್ರೂ ಒಂದು ಒಂದು ಅವಕಾಶ ಸಿಕ್ಕರೆ ಹೋಗ್ಬೋದಲ್ಲ ಅನ್ನೋ ಕಾರಣದಿಂದ ತಯಾರಿ ಮಾಡ್ಕೋತಾ ಇದ್ದೆ ಸೊ ಒಂದ್ ಟೈಮಲ್ಲಿ ಒಂದು ಮದುವೆಗೆ ಹೋದೆ ಅದು ಯಾವ್ದೋ ಒಂದು ಟಿವಿ ಆಂಕರ್ ಅವ್ರ ಮದುವೆ ಏನೋ ಆಗಿತ್ತು ನಮ್ಮ ಡ್ಯಾಡಿ ಕರ್ಕೊಂಡು ಹೋಗಿದ್ರು ಅಲ್ಲಿ ನಮ್ಮ ಆರ್ ಚಂದ್ರು ಸರ್ ಬಂದ್ರು ಸೊ ನನಗೆ ಇಂಟ್ರೆಸ್ಟ್ ಅಲ್ಲ ಸೊ ಏನಾದ್ರು ಮಾಡಿ ಅವ್ರನ್ನ ಮಾತಾಡ್ಸೋಣ ಅಂದ್ಬಿಟ್ಟು ಹೋಗಿ ಊಟ ಎಲ್ಲ ಪಕ್ಕದಲ್ಲೇ ಕುತ್ಕೊಂಡು ಮಾಡಿದ್ವಿ ಹೇಗೋ ಜಾಗ ಮಾಡ್ಕೊಂಡು ಹೋಗಿ ಅವ್ರ ಪಕ್ಕ ಕುತ್ಕೊಂಡು ಊಟ ಮಾಡಿದ್ವಿ ಮಾತಾಡಿದ್ವಿ ಅವರು ಡಾಕ್ಟರ್ ಅಂದ ತಕ್ಷಣ ಶಾಕ್ ಆದ್ರು ಹೌದಾ ಡಾಕ್ಟರ್ ಈ ತರ ಇರ್ತಾರೆ ಯೂಶಲಿ ಡಾಕ್ಟರ್ಸ್ ಅಂದ್ರೆ ನಾರ್ಮಲ್ ಆಗಿರ್ತಾರೆ ಸೊ ಅವ್ರು ಈ ತರ ಬಾಡಿ ಬಿಲ್ಡ್ ಮಾಡಿರೋದ್ರ ಯೂಶಲಿ ಕಮ್ಮಿ ಓಕೆ ಸೊ ಹಾಗಾಗಿ ಅವರು ಆಯ್ತು ನೀವು ಆಫೀಸಿಗೆ ಬನ್ನಿ ನೋಡೋಣ ಅಂತ ಸರಿ ಆಫೀಸ್ಗೆ ಹೋದೆ ಒಂದು ವಿಡಿಯೋ ಮಾಡಿ ನೀವ್ ಯಾವ ತರ ಆಕ್ಟ್ ಮಾಡ್ತೀರಾ ನಾನು ನೋಡ್ತೀನಿ ಸರಿ ಎರಡು ವಿಡಿಯೋ ಮಾಡಿ ಕಳಿಸಿದೆ ಅವರು ಒಂದು ಮಿಮಿಕ್ರಿ ಮಾಡಿದೆ ನಮ್ಮ ಹಿರಿಯ ಕಲಾವಿದರದೆಲ್ಲ ಒಂದು ಮಿಮಿಕ್ರಿ ಮಾಡಿ ಒಂದು ವಿಡಿಯೋ ಮಾಡಿ ಕಳಿಸಿದೆ ಇನ್ನೊಂದು ನವರಸಗಳಲ್ಲಿ ಆಕ್ಟ್ ಮಾಡಿ ಒಂದು ವಿಡಿಯೋ ಕಳಿಸಿದೆ ನವರಸಗಳಲ್ಲಿ ಅಂದ್ರೆ ಅದು ಕೆಂಪೇಗೌಡದ ಸಿನಿಮಾದು ಒಂದು ಡೈಲಾಗ್ ಅದನ್ನ ಬೇರೆ ಬೇರೆ ರಸಗಳಲ್ಲಿ ರೌದ್ರ ಹಾಸ್ಯ ದುಃಖ ಹೀಗೆ ನವರಸಗಳಲ್ಲಿ ಆಕ್ಟ್ ಮಾಡಿ ಅವ್ರಿಗೆ ವಿಡಿಯೋ ಕಳಿಸಿದೆ ಇಮಿಡಿಯೇಟ್ಲಿ ರಿಪ್ಲೈ ಬಂತು ಜಸ್ಟ್ ವಿತಿನ್ ಮಿನಿಟ್ಸ್ ದರ್ಶನ್ ವಿಡಿಯೋ ಚೆನ್ನಾಗಿದೆ ನಾನು ನಿನ್ ಕೈಲಿ ನಿನ್ಗೆ ಈ ಸಿನಿಮಾದಲ್ಲಿ ಮಾಡಿಸ್ತೀನಿ ಇನಿಷಿಯಲಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು ನೆಗೆಟಿವ್ ಕ್ಯಾರೆಕ್ಟರ್ ಅಂದರೆ ರವಿಶಂಕರ್ ಸರ್ ಅವ್ರ ತಮ್ಮನ ಪಾತ್ರ ಮಾಡಬೇಕಾಗಿತ್ತು ಬಟ್ ಅನಿಲ್ ಅವರು ವಿಜಯ್ ಸರ್ ತಮ್ಮನ ಪಾತ್ರ ಮಾಡಬೇಕಾಗಿತ್ತು ಒಂದು ಟೈಮಲ್ಲಿ ಏನಾಯಿತು ಅಂದರೆ ನಿಮಗೆ ಗೊತ್ತು ಮಾಸ್ತಿಗುಡಿ ಇನ್ಸಿಡೆಂಟ್ ಖಂಡಿತ ಅನಿಲ್ ಅವರಿಗೆ ಒಂದು ದೊಡ್ಡ ದುರಂತ ಆಯಿತು ಹೌದು ಅನಿಲ್ ಅವರು ತೀರ್ಕೊಂಡ್ರು ಸೊ ಅವ್ರು ತೀರ್ಕೊಂಡ್ಮೇಲೆ ನಮ್ಮ ಚಂದ್ರು ಸರ್ಗೆ ಏನಿಸ್ತು ಅಂದರೆ ಎಲ್ಲೋ ರಿಸೆಂಬ್ಲೆನ್ಸ್ ಇವ್ನು ನೋಡೋಕೆ ಸ್ವಲ್ಪ ಅನಿಲ್ ಥರ ಕಾಣಿಸ್ತಾನಲ್ಲ ಯಾಕೆ ಅನಿಲ್ ಪಾತ್ರನ ಇವ್ನ ಕೈಲಿ ಮಾಡಿಸ್ಬಾರ್ದು ಅಂತ ಅವ್ರ ತಲೆಗೆ ಒಂದು ಥಾಟ್ ಬಂತು ಓಕೆ ಸೊ ಹಾಗಾಗಿ ಅನಿಲ್ ಪಾತ್ರನ ನಾನು ಮಾಡಿದ್ದಾಯ್ತು ಕನಕ ಸಿನಿಮಾದಲ್ಲಿ ಹಾಗೆ ನಾನು ಎಂಟ್ರಿ ಆಗಿ ಸೊ ಅಲ್ಲಿಂದ ನೀವು ಎಂಟ್ರಿ ಕೊಟ್ರಿ ಸಿನಿಮಾ ರಂಗಕ್ಕೆ ಇದೆಲ್ಲ ಇಷ್ಟೊಂದೆಲ್ಲ ಆಗ್ತಾ ಇತ್ತಲ್ಲ ಇದು ನಿಮ್ಮ ಮನೇಲಿ ಗೊತ್ತಾಗ್ತಾ ಇತ್ತ ಗೊತ್ತಿತ್ತ ಹೇಳ್ತಿದ್ರ ಹೇಗೆ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದ್ದು ಚಂದ್ರು ಸರ್ನ ಮೀಟ್ ಮಾಡಿದ್ದೆಲ್ಲ ಗೊತ್ತಿತ್ತು ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದ್ದು ಗೊತ್ತಿತ್ತು ಸ್ವಲ್ಪ ರೆಸಿಸ್ಟೆನ್ಸ್ ಇರ್ತಾ ಇತ್ತು ಯಾಕಪ್ಪ ಈಗ MS ಮಾಡ್ತಾ ಇದೆಯಾ ಚೆನ್ನಾಗಿದೆಯಾ ಏನಕ್ಕೆ ಬೇಕು ಸಿನಿಮಾ ಎಲ್ಲ ಬೇಕಾ ಅಂತ ಬಟ್ ನಾನು ಕನ್ವಿನ್ಸ್ ಮಾಡ್ತಾ ಇದ್ದಿಲ್ಲ ನನಗೆ ಗೊತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ ನಾನು ಇನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ಕಂಟಿನ್ಯೂ ಮಾಡ್ತೀನಿ ಯಾಕಂದ್ರೆ ಮನೆಯವರು ಇಷ್ಟದ ಪ್ರಕಾರ ನೀವು ಆಲ್ರೆಡಿ ಒಂದು ಡಾಕ್ಟರ್ ಅನ್ನು ಕಂಪ್ಲೀಟ್ ಮಾಡ್ತಾ ಇದ್ರಿ ಕೋರ್ಸ್ ಅವ್ರ ಜೊತೆಗೆ ನಿಮ್ಗೆ ಏನು ಪ್ಯಾಷನ್ ಇದೆ ಅದ್ರ ಕಡೆ ಹೋಗ್ಬೇಕು ಫೈನ್ ತುಂಬ ಟೀಕೆಗಳು ಬಂತು ಸರ್ ತುಂಬ ಬಂತು ತುಂಬ ಜನ ಮಾತಾಡಿದ್ರು ಏ ಇವನೇನು ಸಿನಿಮಾ ಕಡೆ ಹೋಗ್ಬಿಟ್ಟ ಹಾಳಾಗ್ಬಿಟ್ಟ ಆಮೇಲೆ ಮೆಡಿಕಲ್ ಬಿಟ್ಬಿಡ್ತಾನೆ ಪ್ರಾಕ್ಟೀಸ್ ಬಿಟ್ಬಿಡ್ತಾನೆ ಸೀಟ್ ವೇಸ್ಟ್ ಮಾಡ್ದ ಎಲ್ಲ ಬಂತು ಮೊದಲನೇ ಸಲ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಮ ಮನೆಯವರ ಒಂದು ರಿಯಾಕ್ಷನ್ಸ್ ಎಲ್ಲ ಹೇಗಿತ್ತು ನಿಮ್ಗೆ ಹೇಗಿತ್ತು ಸ್ಪೆಷಲಿ ನಿಮ್ಗೆ ಹೇಗಿತ್ತು ಖುಷಿ ಪಟ್ರು ನನಗೂ ಖುಷಿ ಆಯ್ತು ಯಾಕೆಂದ್ರೆ ಒಂದು ಪಾತ್ರಕ್ಕೆ ನಾನು ನ್ಯಾಯ ಒದಗಿಸಿದೆ ಅಂತ ನನಗೆ ಅನ್ನಿಸ್ತು ಓಕೆ ಸಿನಿಮಾದಲ್ಲಿ ಆ ಥಿಯೇಟ್ರಲ್ಲಿ ಆ ಕ್ಯಾರೆಕ್ಟರ್ನ ನೋಡಿದಾಗ ಮನೆಯವರು ಖುಷಿ ಪಟ್ರು ಎಲ್ಲರೂ ಖುಷಿ ಪಟ್ರು ಅವ್ರು ಖುಷಿ ಪಟ್ಟಿದ್ದು ನನಗೂ ಖುಷಿನೇ ಆ ಸಿನಿಮಾ ಆದ್ಮೇಲೆ ಓಕೆ ಒಳ್ಳೆ ಪಾತ್ರ ಮಾಡಿದೀನಿ ಅನ್ನೋ ಅಪ್ರಿಸಿಯೇಷನ್ ಬಂತು ಖುಷಿ ಆಯ್ತು ಮೊದಲನೇ ಸಿನಿಮಾನೇ ಅಪ್ರಿಸಿಯೇಷನ್ ಬಂತು ಬಂದು ಎಲ್ಲರಿಗೂ ಈಗ ಒಬ್ಬ ಆಕ್ಟರ್ ಜೊತೆ ನಾವು ಯಾರೋ ಒಂದು ಫೀಲ್ ಮಾಡ್ತೀವಿ ನಾವು ಅವ್ರನ್ನ ಫಾಲೋ ಮಾಡ್ತೀವಿ ಅವ್ರ ಥರನೇ ಆಗಬೇಕು ಅಂತ ಅನ್ಕೊಳ್ತೀವಿ ಹೌದು ಸೊ ನಿಮಗೆ ನಿಮ್ಮ ಒಂದು ಗಾಡ್ ಫಾದರ್ ಅಂತ ಹೇಳ್ತೀರ ನೀವು ದುನಿಯಾ ವಿಜಯ್ ಅವ್ರನ್ನ ಸೊ ಅವ್ರ ಸಿನಿಮಾದಲ್ಲೇ ನೀವು ಆಕ್ಟ್ ಮಾಡ್ತೀರ ಅಂದ್ರೆ ಎಷ್ಟು ಮಟ್ಟಿಗೆ ಅದು ಖುಷಿ ವಿಜಯ್ ಸರ್ ನನಗೆ ಯಾವತ್ತಿದ್ರು ರೋಲ್ ಮಾಡಲು ನನ್ನ ಸಿನಿಮಾ ಇಂಡಸ್ಟ್ರಿಗೆ ಪರಿಚಯ ಮಾಡಿಸಿದ್ದು ಆರ್ ಚಂದ್ರು ಸರ್ ಓಕೆ ಆರ್ ಚಂದ್ರು ಸರ್ ಎಲ್ಲ ಒಂದ್ ಕಡೆ ಅದು ಒಂಥರ ಹೆಮ್ಮೆ ಪಡುವಂತ ವಿಚಾರ ಯಾಕಂದ್ರೆ ಇವಾಗ ನೀವು ಅವ್ರನ್ನ ನೋಡಿ ಬೆಳೆದಂತವ್ರು ಹೌದು ಸೊ ಅವ್ರ ಸಿನಿಮಾದಲ್ಲೇ ನೀವು ಮೊದಲನೇ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀರಾ ಅಂದ್ರೆ ಅವ್ರ ತಮ್ಮನ ಪಾತ್ರನೇ ಮಾಡಿದ್ನ ತಮ್ಮನ ಪಾತ್ರ ಮಾಡ್ತೀರಾ ಅಂದ್ರೆ ಎಲ್ಲ ಒಂದ್ ಕಡೆ ಹೆಮ್ಮೆ ಅನ್ಸುತ್ತೆ ಹೌದೌದು ತುಂಬಾ ಖುಷಿ ತುಂಬಾ ಹೆಮ್ಮೆ ಸೊ ಓಕೆ ಅದಾದ ನಂತರ ಹೆಂಗೆ ಇವಾಗ ನೀವು ಎಜುಕೇಶನ್ ಏನ್ ಮಾಡಿದ್ರಿ ಸಿನಿಮಾ ಆದ್ಮೇಲೆ
ಸರ್ ಅದೇ ಹೇಳದ್ನಲ್ಲ ಸಿನಿಮಾಗೆ ಹೋದ್ಮೇಲೆ ಈಗ ನನಗೆ ಗೊತ್ತು ನನ್ನ ಪ್ರೊಫೆಷನ್ ಯಾವತ್ತು ನನ್ನ ಫಸ್ಟ್ ಪ್ರಿಯಾರಿಟಿ ಇತ್ತು ನಾನು ಡಾಕ್ಟರ್ ಆಗಿ ನನ್ನ ಪ್ರೊಫೆಷನೇ ಫಸ್ಟ್ ಪ್ರಿಯ ಸಿನಿಮಾ ನನಗೆ ಒಂದು ಪ್ಯಾಷನ್ ಸುಮ್ಮನೆ ನಾನು ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಮಾಡಬೇಕು ಅಂತ ಹೋಗಲಿಲ್ಲ ಸೊ ಹಾಗಾಗಿ ನಾನು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗಿ ತುಂಬ ಜನ ಹೇಳಿದ್ರು ಎರಡು ದೋಣಿ ಮೇಲೆ ಕಾಲಿಡೋಕ್ಕಾಗಲ್ಲ ಸಕ್ಸಸ್ ಆಗಲ್ಲ ಎರಡೂ ಆಗಲ್ಲ ಹೌದು ತುಂಬ ಟೀಕೆಗಳು ಬಂತು ನನಗೆ ಗೊತ್ತು ಎಲ್ಲರೂ ಟೀಕೆ ಮಾಡೋರು ಇದ್ರು ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಿತ್ತು ನನಗೆ ಕಾನ್ಫಿಡೆನ್ಸ್ ಇತ್ತು ಸೊ ನಂದೇ ಆದಂತ ಕೆಲವು ಟೆಕ್ನಿಕ್ಸ್ ಇತ್ತು ಒಂದು ಐಡಿಯಾಲಜೀಸ್ ಇತ್ತು ಎಲ್ಲ ಸಿನಿಮಾಗಳನ್ನೂ ಬಂದಿದ್ದ ಆಫರ್ಸ್ನೆಲ್ಲ ನಾನು ಒಪ್ಕೊಂಡಿಲ್ಲ ಯಾಕೆಂದ್ರೆ ನಾನು ಇಲ್ಲಿ ರಜಾ ಹಾಕಿ ಅಲ್ಲಿ ಹೋಗಿ ಸಿನಿಮಾ ಮಾಡಿ ಯಾಕೆಂದ್ರೆ ಇವಾಗ ನೋಡಿ ಇವಾಗ ನಿಮ್ಗೆ ಡಾಕ್ಟರ್ ವೃತ್ತಿನೂ ಕೂಡ ನೀವು ಮುಂದುವರಿಸಬೇಕು ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಇತ್ತ ಕಡೆ ಸಿನಿಮಾದು ಕೂಡ ಬ್ಯಾಲೆನ್ಸ್ ಮಾಡಬೇಕು ಹೇಗೆ ಸಾಧ್ಯ ಆಗ್ತಾ ಇತ್ತು ನಿಮ್ಗೆ ಅದು ಅಂತ ಅದೇ ನಾನು ಎಲ್ಲ ಸಿನಿಮಾಗಳನ್ನೂ ಒಪ್ಕೊಂಡಿಲ್ಲ ಯಾವ ಸಿನಿಮಾ ಚೆನ್ನಾಗಿ ಬರ್ಬೋದು ಅಂತ ಅನಿಸ್ತೋ ಆ ಸಿನಿಮಾಗಳನ್ನ ನಾನು ಒಪ್ಕೋತಾ ಇದ್ದೆ ಮಾಡಿದೆ ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಇನಿಷಿಯಲ್ ಡೇಸಲ್ಲಿ ಕಷ್ಟ ಆಯಿತು ನಾನು ಇವಾಗ ಒಂದಷ್ಟು ಮಾತಾಡ್ತೀನಿ ಯಾಕಂದ್ರೆ ನೀವು ಮಿಮಿಕ್ರಿಗಳು ಮಾಡ್ತೀನಿ ಅಂತ ಹೇಳಿದ್ರಿ ಮೋನೋ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೂ ಒಂದಷ್ಟು ವಿಚಾರಗಳು ನಾನು ತಿಳ್ಕೊಂಡಿದ್ದೀನಿ ಪರ್ಸನಲಿ ನಿಮ್ಮ ಫ್ರೆಂಡ್ಸ್ಗಳನ್ನ ತಿಳ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ ವೀಕ್ಷಕರೇ ಒಂದು ಪುಟ್ಟ ವಿರಾಮ ಇರಲಿ ನಮ್ಮ ಯಂಗ್ ಟೈಗರ್ ಏನಿದ್ದಾರೆ ಡಾಕ್ಟರ್ ದರ್ಶನ್ ಅವರು ಸೊ ಇವರ ಒಂದು ಇಂಟರ್ವ್ಯೂ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ ನಂತರ